ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶ್ರೀಮತಿ ಎಸ್ಎಸ್ ಸಾತ್ವರ್ ಗುರುಮಾತೆಯವರ ಬೀಳ್ಕೊಡುವ ಸಮಾರಂಭ ಹಾಗೂ ಗುರುವಂದನಾ ಕಾರ್ಯಕ್ರಮವು ತುರುಮರಿ ಪ್ರೌಢಶಾಲೆಯ ಆವರಣದಲ್ಲಿ ಜರುಗಿತು. 13 ವರ್ಷಗಳ ಕಾಲ ಗಣಿತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡು ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಗೆ ಹೋಗುತ್ತಿದ್ದಾರೆ. ಹಿಂದೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕ ವೃಂದಕ್ಕೂ ಹಳೆಯ ವಿದ್ಯಾರ್ಥಿಗಳಿಂದ ಗೌರವಪೂರ್ವಕವಾದ ಗುರುವಂದನೆಯನ್ನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಹಳೆಯ ವಿದ್ಯಾರ್ಥಿಗಳು, ಊರಿನ ಗಣ್ಯ ವ್ಯಕ್ತಿಗಳು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ಎಸ್ ಬಿ ಜಕಾತಿ ಸರ್ ಎಲ್ಲರನ್ನೂ ಸ್ವಾಗತಿಸಿದರು. ಶ್ರೀ ವಿಠಲ್ ಸರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀ ಆರ್ ಬಿ ಕಾಮ್ಕರ್ ಸರ್ ಅವರು ವಂದಿಸಿದರು. ಶ್ರೀ ಎನ್ ಎನ್ ಗೋರ್ಗೇರಿ ಹಾಗೂ ಕುಮಾರಿ ಪ್ರಿಯಾಂಕಾ ತಳವಾರ್ ಅವರು ನಿರೂಪಿಸಿದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ, ಕಿತ್ತೂರು ಕ್ರಾಂತಿ ಟಿವಿ. ತಮ್ಮ 13 ವರ್ಷ ಈಗ ಇಲ್ಲಿ ತುರುಮರಿ ಸ್ಕೂಲಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ. ಈಗ ಬೇರೆ ಕಡೆ ಕೊಡೋಕೆ ನಿಮ್ಗೆ ಸರ್ಕಾರದ ಆದೇಶ ಪರವಾಗಿ ಹೋಗ್ತಾ ಇದ್ರಿ, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ತುರುಮರಿಯ ಜನತೆ, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಗುರು ಬಳಗ ನನಗೆ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಒಂದು ಸಂದರ್ಭದಲ್ಲಿ. ಎಷ್ಟೇ ಇಷ್ಟು ಬಂದಿರೋ ಮೇಡಮ್? 2010 ಸೇವೆ ಮಾಡಿದ್ರಿ ಮೇಡಮ್? 13 ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. 13 ವರ್ಷ ಸೇವೆ ಮಾಡಿ ಮಕ್ಕಳು ಮುದ್ದು ಮಕ್ಕಳನ್ನು ಬಿಟ್ಟು ಹೋಗ್ಲಿಕ್ಕೆ ತಮ್ಮ ಕೂಡ ಏನು ಅನಿಸ್ತದೆ ಮೇಡಮ್? ಯಾವಾಗಾದರೂ ನಮ್ಮ ಊರ ನಮಗೆ ಶ್ರೇಷ್ಠ, ಹೀಗಾಗಿ ನಾನು ನಮ್ಮ ಶೈಕ್ಷಣಿಕ ಜಿಲ್ಲೆಗೆ ಹೋಗ್ಬೇಕಂತೇಳಿ ಈ ಒಂದು ಟ್ರಾನ್ಸ್ಫರನ್ನ ತೆಗೆದುಕೊಂಡಿದ್ದೇನೆ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ತುರುಮರಿ ಗ್ರಾಮಸ್ಥರಾಗಿರೋ ಮಕ್ಕಳಿಗಾಗಿರ್ಬೋದು, ತಾವು ಮತ್ತೇನು ಹೇಳಿ? ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು.